हाय फ्रेंड्स, वेलकम बैक टू माय चैनल शुभाज वेज रेसिपी। इवत ना निम्गे सख्त हेल्ती आगिरो हागे तुम्हाने टेस्टी आगिरो मेंत्य सोप्पिंदा पराठा माडोदु हेगे अंत तिळिसिकोड्ता इदीनि। वीडियो इष्ट आद्रे लाइक माडि, शेर माडि, कमेंट माडि, हागे सब्सक्राइब आगोदन्न मरिबेडि। पक्कदल्लि बरो बेल ऐकान क्लिक माड्कोंड्रे सो दट नन्न नेक्स्ट वीडियो नोटिफिकेशन निम्गे सिगुत्ते। ಇದರಂತೂ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿ ಹಾಗೆ ಹೆಲ್ತಿಯಾಗಿರೋ ರೆಸಿಪಿ। ನೀವೆಲ್ಲರೂ ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ। ಬನ್ನಿ ಇವಾಗ ಇದನ್ನು ಹೇಗೆ ಮಾಡಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ। ಹಾಗೆ ಈ ಪರಾಟ ಅಂತೂ ತುಂಬಾ ಸಾಫ್ಟಾಗಿರುತ್ತೆ, ಒಂದು ದಿವಸ ಎಲ್ಲ ಇಟ್ಟರೂ ಕೂಡ ಈ ಸಾಫ್ಟ್ನೆಸ್ ಹಾಗೆ ಇರುತ್ತೆ। ನೀವೆಲ್ಲ ಒಂದು ಸತಿ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ। ಬನ್ನಿ ಇವಾಗ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತಾ ಹೋಗ್ತೀನಿ। ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ತುಂಬ ಸಣ್ಣಗೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ। ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ತೊಗೊಂಡಿದ್ದೀನಿ, 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ। ಹಾಗೆ ಸಣ್ಣ ಕೆಚ್ಚಿರೋ ಹಸಿಮೆಣ್ಸಿಕಾಯಿ 1-3 ತೊಗೊಂಡಿದ್ದೀನಿ। ಹಾಗೆ ಒಂದು ಸ್ವಲ್ಪ ಅಜ್ವಾಯ್ನ ಓಮ್ಕಾಳನ್ನ ತೊಗೊಂಡಿದ್ದೀನಿ। ಹಾಗೆ ಒಂದು ಸ್ವಲ್ಪ ಅರಶಿನ ಬೇಕಾಗತ್ತೆ। ಹಾಗೆ ಎಲ್ಲ ಡ್ರೈ ಪೌಡರ್ಸ್ನ ತೊಗೊಂಡಿದ್ದೀನಿ, ಫಸ್ಟಿಗೆ ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಹಾಗೆ ಜೀರಾ ಪುಡಿ, ಇದಿಷ್ಟು ಡ್ರೈ ಪೌಡರ್ಸು ಬೇಕಾಗುತ್ತೆ। ಹಾಗೆ ಒಂದೂವರೆ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ। ಇದಿಷ್ಟು ಸಾಮಗ್ರಿಗಳು ನಮ್ಮ ಮೆಂತ್ಯ ಸೊಪ್ಪಿನ ಪರೋಟ ಮಾಡೋದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸು। ಈಗ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರೋಣ। ಈಗ ಸಣ್ಣ ಕೆಚ್ಚಿರೋ ಮೆಂತ್ಯ ಸೊಪ್ಪಿಗೆ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊತಾ ಇದ್ದೀನಿ। ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು, ಬಟ್ ಹೆಲ್ತಿಯಾಗಿರಬೇಕಂದ್ರೆ ಸ್ವಲ್ಪ ಗೋಧಿ ಹಿಟ್ಟಿನಲ್ಲೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ। ಹಾಗೆ 1ರಿಂದ 1.5 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ। ಈಗ ಸಣ್ಣಕ್ಕೆ ಹೆಚ್ಚಿರೋ ಹಸಿಮೆಣ್ಸಿನ್ಕಾಯನ್ನ ಹಾಕ್ಕೊಂಡಿದ್ದೀನಿ। ಹಾಗೆ ಓಮ್ಕಾಳನ್ನ ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ। ಇದು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಹಾಗೆ ಜೀರ್ಣಶಕ್ತಿಗೂ ತುಂಬ ಒಳ್ಳೆಯದು। ಇವಾಗ ಎಲ್ಲ ಡ್ರೈ ಪೌಡರ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ। 1 ಸ್ಪೂನಷ್ಟು ಅಚ್ಚಕಾತ್ ಪುಡಿ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿರೋದ್ರಿಂದ ಖಾರ ನೋಡ್ಕೊಂಡು ಬಳಸಿ, ಇಲ್ಲ ನೀವು ಬರೀ ಅಚ್ಚಕಾತ್ ಪುಡಿನೇ ಹಾಕ್ಕೋಬೋದು, ಇಲ್ಲಾಂದರೆ ಬರೀ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು। ಹಾಗೆ 1 ಸ್ಪೂನಷ್ಟು ಧನಿಯಾ ಪುಡಿ, ಗರಂ ಮಸಾಲ ಪುಡಿ 1 ಸ್ಪೂನು, ಹಾಗೆ ಜೀರಾ ಪೌಡ್ರ್ ಕೂಡ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ। ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಇದು ಆಪ್ಷನಲ್ಲು, ಇದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಪರವಾಗಿಲ್ಲ। ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಆಗಿ ಫಸ್ಟು ಮಿಕ್ಸ್ ಮಾಡೋಣ। ಹಾಗೆ ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ। ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಡ್ರೈ ಆಗಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಮೇಲೆ ಇದಕ್ಕೆ ನಾನು 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ। ನೀವು ಬೇಕಿದ್ರೆ ಎಣ್ಣೆ ಕೂಡ ಹಾಕ್ಕೋಬೋದು, ಬಟ್ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ। ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಟೈಟಾಗಿ ಈ ಡೌನ ನಾವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ। ಹಿಟ್ಟು ಸ್ವಲ್ಪ ಗಟ್ಟಿಗೆ ಇರಬೇಕು, ಯಾಕಂದರೆ ಸೊಪ್ಪಲ್ಲಿ ನೀರು ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಟೈಟಾಗಿ ಇಷ್ಟು ಈ ಹದಕ್ಕೆ ನಾನು ಹಿಟ್ಟನ್ನ ಕಲಸ್ಕೊಂಡಿದ್ದೀನಿ। ಇವಾಗ ಎಲ್ಲ ರೆಡಿ ಆಗಿದೆ, ಇವಾಗ ಲಾಸ್ಟಿಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು ಗ್ರೀಸ್ ಮಾಡಿ ಹಿಟ್ಟು ಒಣಗಬಾರ್ದು ಅಂತ ಫುಲ್ಲು ಸವರ್ಬಿಟ್ಟು ಇದನ್ನು 1-10 ನಿಮಿಷ ನಾವು ನೆನೆಯೋದಕ್ಕೆ ಬಿಡೋಣ, ಅವಾಗೆಲ್ಲ ಚೆನ್ನಾಗಿ ಸಾಫ್ಟಾಗಿ ಈ ಪರೋಟ ಬರುತ್ತೆ। ಈಗ 1-10 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡೋಣ, ಆಮೇಲೆ ನಾವು ಪರೋಟನ ಮಾಡ್ಕೊಳ್ಳೋಣ। ಈಗ 10 ನಿಮಿಷ ನೆಂದಿದ್ದಾಗಿದೆ, ಈಗ ಒಂದ್ಸತಿ ಚೆನ್ನಾಗಿ ನಾದ್ಕೊಂಬಿಡೋಣ। ಇವಾಗ ನಮಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜು ಪರೋಟಾಗೆ ನಾವು ಎಷ್ಟು ಹಿಟ್ಟು ಬೇಕಾಗುತ್ತೋ ಅಷ್ಟು ತೊಗೊಳೋಣ। ಈಗ ನೋಡ್ತಾ ಇದ್ದೀರಲ್ಲ ಈ ಸೈಜ್ಗೆ ನಾನು ಹಿಟ್ಟನ್ನ ತೊಗೊಂಡಿದ್ದೀನಿ। ನಾನು ಇವಾಗ ಒಂಥರ ಸ್ವಲ್ಪ ಡಿಫ್ರೆಂಟಾಗಿ ಫೋಲ್ಡ್ ಮಾಡಿ ಪರೋಟನ ಲಟ್ಟಿಸ್ತಾ ಇದ್ದೀನಿ। ಇದಕ್ಕೆ ಮುಂಚೆ ನಾನು ಲೇಯರ್ ಪರೋಟ, 4 ಲೇಯರ್ ಪರೋಟ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ, ಅದು ಒಂಥರ ಫೋಲ್ಡಿಂಗ್ ಆದರೆ ಇವಾಗ ಇದಕ್ಕೆ ಇನ್ನೊಂದು ಥರನೇ ನಾನು ಫೋಲ್ಡ್ ಮಾಡಿ ಲಟ್ಟಿಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ। ಈಗ ನಾರ್ಮಲಾಗಿ ಫಸ್ಟು ರೌಂಡಿಗೆ ಈ ಥರ ಲಟ್ಟಿಸ್ಕೊಳ್ಳಿ, ಒಣ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ। ಇದು ಸೊಪ್ಪೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕಚ್ತಾ ಇರುತ್ತೆ, ಆದಷ್ಟು ಸ್ವಲ್ಪ ಡ್ರೈ ಪೌಡ್ರನ್ನ ಹಾಕ್ಕೊಂಡು
ಲಟ್ಟಿಸ್ಕೊಬೋದು. ಈಗ ಒಂದು ರೌಂಡಾಗಿ ಲಟ್ಟಿಸ್ಕೊಂಬಿಟ್ಟು ನಾರ್ಮಲಾಗಿ ನಾನು ಇದಕ್ಕೆ ತುಪ್ಪನೇ ಬಳಸ್ತಾ ಇದ್ದೀನಿ. ನಾನು ಇವತ್ತು ಫುಲ್ಲು ತುಪ್ಪದಲ್ಲೇ ಮಾಡ್ತಾ ಇದ್ದೀನಿ. ಪರೋಟ ಅಂದರೆ ಸ್ವಲ್ಪ ರಿಚ್ ಆಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಿಮಗೆ ಇಲ್ಲ ಎಣ್ಣೆನೆ ಬಳಸ್ಕೊಳ್ಳೋದಾದರೂ ಅದು ಪರವಾಗಿಲ್ಲ. ಈಗ ತುಪ್ಪನ ಚೆನ್ನಾಗಿ ಸವ್ರಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕೋಣ. ಇವಾಗ ಇದರಲ್ಲಿ ಬೇರೆ ಥರ ಫೋಲ್ಡಿಂಗ್ ಅಂತ ಹೇಳಿದ್ನಲ್ಲ, ಇವಾಗ ಒಂದು ಸೈಡ್ ಈ ಕಡೆ ಆ ಕಡೆ ಎರಡು ಫೋಲ್ಡ್ ಮಾಡಿಬಿಟ್ಟು ಈ ಥರ ಪಾಕೆಟ್ ಥರ ನಾವು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಇದರಿಂದ ನಮ್ಮ ಪರೋಟ ತುಂಬ ಸಾಫ್ಟಾಗಿ ಲೇಯರ್ ಲೇಯರ್ ಆಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಒಂದು ದಿವಸ ಎಲ್ಲ ಇಟ್ಟರೂ ಕೂಡ ತುಂಬಾ ಸಾಫ್ಟಾಗಿರುತ್ತೆ. ಎಲ್ಲಾದರೂ ಬಾಕ್ಸಿಗೆ ಆದರೂ ತೊಗೊಂಡು ಹೋಗ್ಬೋದು, ಇಲ್ಲಾಂದರೆ ಹೊರಗಡೆ ಊರಿಗೆಲ್ಲ ಹೋಗ್ಬೇಕಾದ್ರೂ ಈ ಪರೋಟನ ನಾವು ತೊಗೊಂಡು ಹೋಗ್ಬೋದು. ಹಾಗೆ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ನಮಗೆ ಇದಕ್ಕೆ ನೆಂಚ್ಕೊಳ್ಳೋದಕ್ಕೆಲ್ಲ ಏನೂ ಬೇಕಾಗಲ್ಲ. ಅಷ್ಟಾಗಿ ಮೊಸರು, ಉಪ್ಪಿನಕಾಯಿ, ಸಾಸು, ಜಾಮು ಏನಿದ್ರೂ ಕೂಡ ಇದಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಏನೂ ಬೇಡ ಅಂದರೆ ಹಾಗೇ ತಿನ್ಬೋದು. ಈಗ ನಾನು ಪರೋಟನ ಒಂದು ಆದಷ್ಟು ರೌಂಡ್ ಶೇಪು ಬರೋ ಥರ ಲಟ್ಟಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ತೆಳು, ತುಂಬ ತೆಳು ಮಾಡಿದ್ರೆ ಪರೋಟ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ದಪ್ಪನೇ ಇರಬೇಕು. ಈಗ ನಾನು ಎಲ್ಲ ಕಡೆಯೂ ಒಂದೇ ಲೆವೆಲಲ್ಲಿ ಲಟ್ಟಿಸ್ಕೊಂಡು ತವ ಚೆನ್ನಾಗಿ ಕಾದಿರಬೇಕು. ಈಗ ಪರೋಟನ ಬೇಯಿಸ್ಕೊಳ್ಳೋಣ, ಬನ್ನಿ. ಈಗ ನಾವು ಒಂದು 10 ಸೆಕೆಂಡ್ ಒಂದು ಕಡೆ ಬೇಯಿಸ್ಕೊಂಡು ಹಾಗೆ ಅದನ್ನು ಫ್ಲಿಪ್ ಮಾಡಿಕೊಂಡು ತಿರುಗಿಸ್ಕೊಂಡು ಆಮೇಲೆ ಇದಕ್ಕೆ ನೀವು ತುಪ್ಪ ಬೇಕಾದ್ರೂ ಹಾಕೋಬೋದು ಅಥವಾ ಎಣ್ಣೆ ಕೂಡ ಹಾಕ್ಕೊಂಡು ಬೇಯಿಸ್ಕೋಬೋದು. ಇವಾಗ ಚೆನ್ನಾಗಿ ಎಲ್ಲ ಕಡೆ ತುಪ್ಪನ ನಾನು ಕ್ಲೀನಾಗಿ ಗ್ರೀಸ್ ಮಾಡ್ತಾಯಿದ್ದೀನಿ, ಕವರ್ ಮಾಡ್ತಾಯಿದ್ದೀನಿ. ಇವಾಗ ಎರಡೂ ಕಡೆಯೂ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ಮಾಡಿ ನಾವು ತಿರುಗಿಸಿ ತಿರುಗಿಸಿ ಕರೆಕ್ಟಾಗಿ ಬೇಯಿಸ್ಕೋಬೇಕಾಗತ್ತೆ. ಯಾಕೆಂದರೆ ನಾವು ತುಂಬ ಲೇಯರ್ ಲೇಯರ್ ಆಗಿರುತ್ತಲ್ಲ, ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಾಗತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಬರ್ತಾ ಇದೆ, ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಮಕ್ಕಳು ಯಾರು ಸೊಪ್ಪೆಲ್ಲ ತಿನ್ನಲ್ಲ ಅಂತಾರೋ ಅವ್ರಿಗೆ ಈ ಥರ ನಾವು ಪರೋಟ ಮಾಡಿಕೊಟ್ರೆ ಅವ್ರಿಗೆ ಏನೋ ಒಂಥರ ಖುಷಿಯಾಗಿ ಏನೋ ಹೊಸ ಥರ ಅಂತ ಹೇಳ್ಕೊಂಡು ತಿಂತಾರೆ. ಹಾಗೆ ನಮಗೂ ಒಂದು ಒಳ್ಳೆ ರೆಸಿಪಿ ಆಗಲಿ, ಒಳ್ಳೆ ಆರೋಗ್ಯಕರವಾದ ಪರೋಟ ತಿಂದಂಗೆ ಕೂಡ ಖುಷಿಯಾಗುತ್ತೆ. ಈಗ ಫುಲ್ಲು ನಾನು ತಿರುಗಿಸಿ ತಿರುಗಿಸಿ ಒಳ್ಳೆ ಕಲರ್ ಬರೋವರೆಗೂ ನಾನು ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಪರೋಟ ರೆಡಿಯಾಗಿದೆ. ಹಾಗೆ ನಾನು ಇನ್ನೊಂದು ಸರ್ತಿ ನಿಮಗೆ ಯಾವ ಥರ ಫೋಲ್ಡ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾರ್ಮಲಾಗಿ ಫಸ್ಟು ಒಂದು ರೌಂಡಿಗೆ ಲಟ್ಟಿಸ್ಕೊಂಬಿಟ್ಟು ಅದಕ್ಕೆ ತುಪ್ಪ ಅಥವಾ ಎಣ್ಣೆನ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದರ ಮೇಲೆ ಸ್ವಲ್ಪ ಡ್ರೈ ಪೌಡರು ಒಣ ಹಿಟ್ಟನ್ನ ಹಾಕ್ಕೊಳ್ಳಿ. ಒಂದು ಸೈಡ್ ಆ ಕಡೆ ಈ ಕಡೆ ಸೈಡಿಂದ ಫೋಲ್ಡ್ ಮಾಡಿಬಿಟ್ಟು ಈ ಥರ ಪಾಕೆಟ್ ಥರ ನೀವು ಕವರ್ ಮಾಡ್ಕೊಂಬಿಟ್ಟು ಈ ಥರ ಲಟ್ಟಿಸ್ಕೋಬೇಕಾಗತ್ತೆ. ಒಂದು ಸತಿ ಟ್ರೈ ಮಾಡಿ. ನಾರ್ಮಲಾಗಿ ಚಪಾತಿ ಎಲ್ಲ ಮಾಡ್ತಾ ಇರ್ತೀರಲ್ಲ ಟ್ರಯಾಂಗಲ್ ಶೇಪಲ್ಲಿ, ಇತಲಿ ಈ ಸಲ ಸ್ಕ್ವಯರ್ ಆಗಿ ಮಾಡೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಹಾಗೆ ತುಂಬ ಚೆನ್ನಾಗೂ ಕೂಡ ಬರುತ್ತೆ. ಸೊ ಐ ಹೋಪ್ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಹಾಗೆ ನೀವೆಲ್ಲರೂ ಒಂದು ಸತಿ ಟ್ರೈ ಮಾಡ್ತೀರಾ ಅಂತ, ಟ್ರೈ ಮಾಡಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.